ಕೆಲಸ ಅಂದರೆ ರಾಜ್ಕುಮಾರ್ ವರದಪ್ಪ ನಮ್ಮ ವರದಪ್ಪ ಮಾಡೋರು ಎಲ್ಲೂ ಒಂದು ಕಥೆ ಚೆನ್ನಾಗಿ ಆಗಬೇಕು ಅಂದರೆ ಮ್ಯೂಸಿಕ್ ಡೈರೆಕ್ಟ್ರು, ಸ್ಟೋರಿ ಬರೆಯೋರು, ಡೈಲಾಗ್ ಬರೆಯೋರು, ಆ ಪಾತ್ರಕ್ಕೆ ಯಾರ್ಯಾರು ಬೇಕು, ಆ ಪಾತ್ರಕ್ಕೆ ಯಾರು ಬೇಕು ಅವ್ರನ್ನೇ ಹಾಕೋರು. ಒಂದು ಸಾರಿ ರಾಜ್ಕುಮಾರ್ ಎಂಥ ದೊಡ್ಡ ಗುಣ ಅದಕ್ಕೆ ಹೇಳಿಬಿಡ್ತೀನಿ, ಈ ಪ್ರೇಮದ ಕಾರಣಕ್ಕೆ ಪಿಕ್ಚರು ಶೂಟಿಂಗ್ ಮಾಡ್ತಾಯಿದ್ದೆ. ಅದರಲ್ಲಿ ತೂಗುದೀಪ ಶ್ರೀನಿವಾಸ ಅವರಿಗೆ ಕ್ಯಾರೆಕ್ಟರ್ ಇಲ್ಲ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟಿದ್ರು. ಒಂದು ದಿವಸ ಮನೇಲಿ ಬಂದರು, ಯಾಕೆ ರೀ ಶ್ರೀನಿವಾಸ ಅವರೇ ನೀವು ಬರಲಿಲ್ಲ ಶೂಟಿಂಗ್ ಕಡೆ? ಅಣ್ಣ ನನಗೆ ಹೇಳಿದ್ರು ಕ್ಯಾರೆಕ್ಟ್ರ್ ಇಲ್ಲ ಅಂತ ಹೇಳಿದ್ರು. ಯಾರು ಹೇಳಿದ್ದು? ಸೋಮಶೇಖರ್ ಹೇಳಿದರು. ಹೌದಾ? ಏಯ್ ಇಲ್ಲ ರೀ, ಅದು ಹಂಗೆ ಅವ್ರು ಯಾವತ್ತು ರಾಜ್ಕುಮಾರ್ ಏನಪ್ಪ ಅವರು ಅವ್ರು ದೊಡ್ಡ ಗುಣ ಅಂದರೆ ಅವ್ರ ಜೊತೆ ಯಾರು ಆ್ಯಕ್ಟ್ ಮಾಡ್ತಾಯಿದ್ರಲ್ಲ ಪೋಷಕರವರು ಎಲ್ಲರನ್ನು ಕರೆದು ಅವ್ರನ್ನ ಪಾರ್ಟ್ ಕೊಡಿ ಪಾರ್ಟ್ ಹಾಕ್ಬೇಕು. ಏಯ್ ನಾವೇ ಕರೆಯಿಲ್ಲ ಅಂದರೆ ಅವ್ರಿಗೆ ಇನ್ಯಾರೇ ಕರೀತಾರೆ, ಅವ್ರು ಹೇಗೆ ಜೀವನ ಮಾಡಬೇಕು ಅಂತ. ಆಗ ಸೋಮಶೇಖರ್ ತೂಗೋದಪ್ಪ ಅವ್ರಿಗೆ ಯಾಕೆ ಅವ್ರು ಪಾರ್ಟ್ ಇಲ್ಲ ಅಂತ ಹೇಳಿದ್ರು. ಅಣ್ಣ ಯಾವ ಅವ್ರು ಮಾಡೋಕ್ಕಾಗೋದಿಲ್ಲ ಅಣ್ಣ ಯಾವುದೋ ಕೂಡ ಅವರು ಇಲ್ಲಂತಾನೆ ಅಣ್ಣ. ಅದು ಬೇಡ, ಇನ್ನೊಂದು ಫ್ರೆಂಡ್ ಕ್ಯಾರೆಕ್ಟ್ ಇತ್ತು ಅದನ್ನು ಮಾಡಿಸಿ ಅವ್ರಿಗೆ. ಅಣ್ಣ ಅದು ಆಗಲ್ಲ ಕಣ್ಣ ಅವ್ರಿಗೆ, ನೀವು ಹಾಕಿ ಅವ್ರು ಮಾಡ್ತಾರೆ. ಆ ಕ್ಯಾರೆಕ್ಟರ್ ತೂಗೋದಪ್ಪ ಮಾಡಿಸಿದ್ವಿ, ತುಂಬ ಚೆನ್ನಾಗೇ ಬಂತು, ತುಂಬ ಚೆನ್ನಾಗಿ ಹೋಯ್ತು ಪಿಕ್ಚರು. ಹಾಗೆ ಕಲಾವಿದ ಆದವನಿಗೆ ಒಂದು ಮಾರ್ಕ್ ಮಾಡಬೇಡಿ, ನೀವು ಇಂದಿದೆ ಇವನಿದೆ ವಿಲನ್ ವಿಲನಾಗಿರ್ಬೋದು ಇಲ್ಲ. ಈಗ ನಿಮಗೆ ಅಂಬರೀಷ್ ಹೇಗೆ ಬಂದರು, ಆಮೇಲೆ ಪ್ರಭಾಕರ್ ವಿಲನ್ನಾಗಿ ಬಂದರು, ಕೊನೆಗೆ ಏನಾದರೂ ಅವರು ಹೀರೋ ಆಗಲಿಲ್ವಾ? ಅಂದರೆ ಜನಕ್ಕೆ ಹಿಡಿಸಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಇಂಡಸ್ಟ್ರಿ ಹಿಂದೆ ಎಲ್ಲ ಆ ಥರ ಕೂತ್ಕೊಂಡು ಎಲ್ಲ ಕಷ್ಟಪಡ್ತಾಯಿದ್ರು, ಕತೆಗೋಸ್ಕರ ಕಷ್ಟಪಡ್ತಾಯಿದ್ರು. ಕತೆನ ಹ್ಯಾಂಗೆ ಮಾಡಬೇಕು, ಜನಕ್ಕೆ ಯಾವ್ದು ಕೊಟ್ಟರೆ ಹಿಡಿಸುತ್ತೆ, ಯಾವ ಸೀನ್ ಕೊಡಬೇಕು ಮೊದಲು, ಯಾವ ಸೀನ್ ಆದ್ರೆ ಇನ್ನೊಂದು ಸೀನ್ ಕೊಡಬೇಕು ಅನ್ನೋದನ್ನು ಅದು ಡೈರೆಕ್ಟ್ರ್ ಕೆಲಸ. ಆ ಡೈರೆಕ್ಟ್ರ್ ಒಂದು ಚರ್ಚೆ ಮಾಡ್ತಾಯಿದ್ರು. ಈಗ ಯಾರು ಮಾಡ್ತಾರಪ್ಪ, ಈಗ ಯಾರು ಕೇಳಾಗ ಏನೋ ಅದು ಹೆಂಗೆ ಬೇಕು ಮಾಡಿ ಹೆಂಗೆ ಮಾಡಿದಿರಣ ಅಂತ. ಏನು ನೋಡ್ತಾ ಇದ್ದೀರಲ್ಲ ಈಗ ಇಂಡಿಯನ್ ಏನಾಗ್ತದೆ, ಯಾಕೆ ವಸ್ತು ತಗೋಬೇಕು, ಕತೆ ತಗೋಬೇಕು, ಕತೆ ತಗೊಂಡು ಅದಕ್ಕೆ ಅದಕ್ಕೆ ವಿಮರ್ಶೆ ಮಾಡ್ಕೊಂಡು ಹೋಗಬೇಕು, ವಿಮರ್ಶೆ ಮಾಡಿ ನಾಲ್ಕು ಜನ ಕೂತ್ಕೊಂಡು ಹೇಳಬೇಕು ಈ ಕತೆ ಚೆನ್ನಾಗಿದೆ ನೀವು ಹೇಳಿದ್ರೆ ಏನಂತೀರ ಅಂತ. ಈಗ ಯಾರು ಮಾಡಲ್ಲ ಅದನ್ನ, ಏಯ್ ನಾನೇ ಬಿದ್ದು ಅಂತ ನಾನು ಬಿಟ್ಟರೆ ಯಾರೂ ಇಲ್ಲ ಅಂತಾರೆ, ಏನು ಮಾಡೋ? ಅದಕ್ಕೆ ಇಂಡಸ್ಟ್ರಿ ಹಿಂಗೆ ಆಗ್ತಾಯಿದೆ. ಮೊದಲಾದರೆ ನಾವು ಏನು ಮಾಡ್ತಾಯಿದ್ವಿ ಚಿತ್ರಗಳನ್ನು ಬೆಂಗಳೂರಿನಲ್ಲಿ, ನಾನು 7 ಥಿಯೇಟ್ರ್ ಮೇಲೆ ಮಾಡ್ತಿರ್ಲಿಲ್ಲ, 7 ಥಿಯೇಟ್ರು 4-5 ಮಾರ್ನಿಂಗ್ ಶೋ ಮಾಡ್ತಾಯಿದ್ದೆ. ಆ ಪಿಕ್ಚರ್ನ ರಾಜ್ಕುಮಾರ್ ಪಿಕ್ಚರ್ ಮಾತ್ರ ನಾನೇನು ಮಾಡ್ತಾಯಿದ್ದೆ 50 ಡೇಸ್ ಆಗಿ ಹೊರಗಡೆ ಎಲ್ಲೂ ಕೊಡ್ತಿರ್ಲಿಲ್ಲ, ಜನ ಬರ್ತಿರ್ಲಿಲ್ವ? ಆವಾಗ ಬರ್ತಾಯಿದ್ರು, ನೋಡ್ತಾಯಿದ್ರು ನನ್ನ ಪಿಕ್ಚರ್. ಒಂದೊಂದು ಪಿಕ್ಚರ್ 2 ವರ್ಷದ ಒಂದು ABC ಸೆಂಟರ್ ಅಂತೀರಿ, ಸಿ ಸೆಂಟರ್ ಹೋಗ್ತಾನೇ ಇರಲಿಲ್ಲ. ಆಗ ಆ ಥರ ನಡೀತಾ ಇತ್ತು, ಜನ ಬರ್ತಾಯಿದ್ರು. ಈಗೇನು ಮಾಡಿಬಿಟ್ರು ಬತ್ತು ಸೇಲಾಯಿತು, ಒಂದೇ ದಿವಸ ಅವ್ರದ್ದು ಈ ತಿಂಗ 100 ಥಿಯೇಟ್ರು 200 ಥಿಯೇಟ್ರು 300 ಥಿಯೇಟ್ರು ಮಾಡಿದ್ರೆ ಜನ ಇರೋದೇ ಬರ್ತಾರೆ, ಜನ ಯಾರು ಅವರೇ ತಾನೇ ಬರಬೇಕು ನಮಗೆ, ಡಿವೈಡ್ ಆಗೋಯಿತು. ಥಿಯೇಟ್ರ್ ಮುಂದೆ ಜನನೇ ಇಲ್ಲ. ಜನ ಯಾವಾಗ ಥಿಯೇಟ್ರ್ ಮುಂದೆ ಜನ ಇಲ್ಲ ಅಂದರೆ ಜನಗಳ ಭಾವನೆ ಏನು ಬರ್ತದೆ, ಏ ಪಿಕ್ಚರ್ಸ್ ಮಾರ್ಕೋಣೋ ಏನಿಲ್ಲ ಅಂತ ಹೇಳ್ಕೊಳೋ ಅಂತ ಹೇಳ್ತಾ. ಹಂಗಾಯಿತು, ಯಾವಾಗ ಈ ನಂಬರ್ ಆಫ್ ಥಿಯೇಟ್ರ್ ರಿಲೀಸ್ ಮಾಡೋಕ್ಕೆ ಶುರು ಮಾಡಿದ್ರು ಅವಾಗಲಿಂದ ಸ್ವಲ್ಪ ನಮ್ಮ ಇಂಡಸ್ಟ್ರಿ ಹೊಡ್ತಾ ಬೆಳಗ್ಗೆ ಶುರುವಾಯಿತು. ಯಾರು ಇಲ್ಲ ದೊಡ್ಡ ದೊಡ್ಡ ಹೀರೋಗಳು ಮಾಡೋರು ಅವ್ರ ಪಿಕ್ಚರ್ ಒಂದು 3 ವಾರ 4 ವಾರ ಹೋಗೋದು, ಬೇರೆ ಪಿಕ್ಚರ್ ಬೇರೆಯವ್ರು ಮಾಡೋಕ್ಕೆ ಹೋದ್ರೆ ಆಗ್ತಿರಲಿಲ್ಲ, ಥಿಯೇಟ್ರ್ ಸಿಗ್ತಿರ್ಲಿಲ್ಲ, ಈ ಥಿಯೇಟ್ರ್ ಬಾಡಿಗೆ ಇಲ್ಲ. ಈಗ ಎಲ್ಲ ಪಾಪ ಥಿಯೇಟ್ರ್ನವ್ರು ಈಗಲೂ ಕೂಡ ಪರ್ಸೆಂಟೇಜ್ ಕೊಡ್ತೀವಿ ಅಂತಾರೆ, ಬಾಡಿಗೆನೂ ಕೊಡ್ತೀವಿ ಅಂತಾರೆ, ಪಾಪ ಅವ್ರಿಗೂ ಕಷ್ಟ ಇದೆ. ಥಿಯೇಟ್ರ್ ಜನ ಬರಲಿಲ್ಲ, ಥಿಯೇಟ್ರ್ ಮಾಡಿಕೊಂಡು ಏನು ಮಾಡ್ತಾರೆ ಅವರು? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.